ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ಒಂದು ವಿಡಿಯೋ ಏನು ನೋಡ್ತಾ ಇದ್ರೆ, ಇದು ಗುಜರಾತ್ನಲ್ಲೇ ನಡೆದಿರೋದು. ನಮ್ಮ ಜನ ಯಾವ ಥರ ಅಂದರೆ ನೋಡಿ, ಆ ಬ್ರಿಡ್ಜ್ ಮೇಲೆ ಹತ್ಬಿಟ್ಟು ಎಷ್ಟು ಜನ ಅದನ್ನು ಅಲ್ಲಾಡಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು, ಈ ಒಂದು ಕಾರಣಕ್ಕೆ ಆ ಬ್ರಿಡ್ಜು ಕಟ್ಟಾಗ್ಬಿಟ್ಟು 48 ಜನ ಸತ್ತೋಗಿದ್ದಾರೆ, 700 ಜನಕ್ಕೆ ಏಟಾಗಿದೆ. ನಮ್ಮ ಜನ ಮೂರ್ಖತನದಿಂದ ಈ ಥರ ಮಾಡ್ತಾಯಿದ್ದಾರೋ ಇಲ್ಲ ಅಂದರೆ ಅತಿಯಾಸೆಯಿಂದ ಮಾಡ್ತಾಯಿದ್ದಾರೋ ಒಂದೂ ಗೊತ್ತಾಗಲ್ಲ. ನೋಡಿ, ಅದು ಎಷ್ಟಿದೆ ಐರನ್ ಬ್ರಿಡ್ಜ್, ಅದರ ಮೇಲೆ ಹತ್ತು ಕುಡಿಯೋದು ಅಷ್ಟೊಂದು ಇಂಪಾರ್ಟೆಂಟಾ? ನೋಡಿ, ಅದು ಕುಣಿದಿದ್ದು ಆದಮೇಲೆ ನೋಡಿ ಮುರಿದೋಗಿದೆ ಟೋಟಲ್ ಬ್ರಿಡ್ಜ್ ಎಲ್ಲನೂ. ಬ್ರಿಡ್ಜ್ ಎಲ್ಲ ಮುಳುಗೋಗಿದ್ದು ಆದಮೇಲೆ 48 ಮೆಂಬರ್ಸ್ ಡೆಡ್ ಆಗಿದ್ದಾರೆ. ಸೊ 700 ಮೆಂಬರ್ಸು ಇನ್ನು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸಿಗಲ್ಲ. ಆ ನೀರಲ್ಲಿ ಪೂರ್ತಿ ಎಲ್ಲ ಗಾಯಾಳುಗಳು ಅವರು ಇವರು ಎಲ್ಲ ನೀರಲ್ಲಿದ್ದಾರೆ. ಸೊ ಒಂದು ತಿಳ್ಕೊಬೇಕು, ಏನಾದರೂ ಒಂದು ಬ್ರಿಡ್ಜ್ ಆಗಲಿ ಇಲ್ಲ ಏನಾದರೂ ಆಗಲಿ, ಅದಕ್ಕೆ ಇಷ್ಟೇ ಅಂತೇಳ್ಬಿಟ್ಟು ಕೆಪಾಸಿಟಿ ಅಂತೇಳಿ ಇರುತ್ತೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ಬ್ರಿಡ್ಜ್ ಎಷ್ಟು ಕೆಪಾಸಿಟಿ ತಡೆಯುತ್ತೋ ಅಷ್ಟು ಜನ ಮಾತ್ರ ಅಲೋ ಮಾಡಬೇಕಾಗಿತ್ತು. ಇದು ನಡೆದಿರೋದು ಗುಜರಾತಲ್ಲಿ. ಸೊ ಇದರಲ್ಲಿ ಬಂದುಬಿಟ್ಟು ಎರಡು ಮಿಸ್ಟೇಕ್ಸ್ ಇದೆ. ಒಂದು ಬಂದುಬಿಟ್ಟು ಪೊಲೀಸ್ ಅವರು ಈ ಬ್ರಿಡ್ಜ್ ಮೇಲೆ ಇಷ್ಟೊಂದು ಜನ ಹತ್ತೋಕೆ ಯಾಕೆ ಬಿಟ್ಟಿದ್ರು? ಸೊ ಆ ಬ್ರಿಡ್ಜ್ ಕೆಪಾಸಿಟಿ ಎಷ್ಟಿದೆ? ಟೋಟಲು 700 ಮೆಂಬರ್ಸ್ ಅಂದರೆ ಟೋಟಲು 1000 ಮೆಂಬರ್ಸ್ ಇರ್ತಾರೆ ಆ ಬ್ರಿಡ್ಜ್ ಮೇಲೆ. ಸೊ 1000 ಮೆಂಬರ್ಸ್ನ ಆ ಬ್ರಿಡ್ಜು ತಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಆ ಬ್ರಿಡ್ಜ್ಗೆ? ಸೊ ಇದನ್ನು ಅವ್ರು ನೋಡಿಕೊಂಡು ಆ ಬ್ರಿಡ್ಜ್ ಮೇಲೆ ಬಿಡಬೇಕಾಗಿತ್ತು. ನೋಡಿ, ಇವಾಗ ಆ ಬ್ರಿಡ್ಜ್ ಕಟ್ಟಾಗಿ ಟೋಟಲ್ 48 ಮೆಂಬರ್ಸ್ ಡೆಡ್ ಆಗಿದಾರಲ್ವಾ, ಈ ರೆಸ್ಪಾನ್ಸಿಬಿಲಿಟಿ ಯಾರು ತಗೊತಾರ? ಸೊ ಅದಕ್ಕೆ ಹೇಳೋದು, ಏನೇ ಮ್ಯಾನುಫ್ಯಾಕ್ಚರ್ ಆಗಿದ್ರೂ, ಒಂದು ಬ್ರಿಡ್ಜ್ ಆಗಲಿ ಒಂದು ಕನ್ಸ್ಟ್ರಕ್ಷನ್ ಏನೇ ಕನ್ಸ್ಟ್ರಕ್ಟ್ ಆಗಿದ್ರೂ ಅದಕ್ಕೆ ಇಷ್ಟೇ ಅಂತೇಳಿ ಕೆಪಾಸಿಟಿ ಇರುತ್ತೆ. ಈವನ್ ಅದು ಬ್ರಿಡ್ಜ್ ಆಗಿರ್ಬೋದು ಇಲ್ಲ ಲಿಫ್ಟ್ ಆಗಿರ್ಬೋದು.